are there. Grammar is also there, right? Yes, there are. Like that, you will get a specification. How many books are needed for each subject? You will get a specification. Nothing to worry. No extra books. Everything is according to our plan only. We have planned. We have all the teachers sat together and decided, right? It's not my decision alone. It's not the decision of the last teacher alone. All the teachers sat together and we have taken a decision according to each subject. We need this many books. That's only, madam. Because they need to do the homework. They need to do the unit test, right? They need to do the classwork, everything, right? We cannot mix up everything, right? Just I am asking, sir. Why are you speaking very loudly? I am asking. We are taking extra five. ಒಂದ್ ನಿಮಿಷ ಸರ್, ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ, ಸಿಸಿ ಕ್ಯಾಮ್ರಾ ತೆಗೆದು ನೋಡಿ, ಯಾರು ಶೂಟಿಂಗ್ ಮಾಡಿದ್ರೆ ಯಾರು ಶೂಟಿಂಗ್ ಮಾಡಿಲ್ಲ. ನಾನು ಕ್ಲಿಯರ್ ಆಗಿ ಹೇಳಿದ್ದು, ನನಗೆ ಬೇಡ, ನನಗೆ ಎಂಡೋಸ್ಮೆಂಟ್ ಕೊಡಿ, ಇಷ್ಟೇ ನಾನು ಕೇಳಿರೋದು. ಅದು ನನಗೆ ಹಕ್ಕೋದು, ನನ್ನ ಹಕ್ಕು, ನಾನು ಪ್ರತಿಷ್ಠೆ. ಅದ್ರ ಮೇಲೆ ಮಾತಾಡಿದ್ರೆ ನೀವು ಅದ್ರ ಬಗ್ಗೆ ಮಾತಾಡೋದು. ಈಗ ನಾನು ಬಂದು ನಿಮ್ಗೆ ಏನನ್ನ ಹೇಳ್ಬೋದು, ನಾನು ಇಲ್ಲ ಮೇಡಮ್ ಜಾಸ್ತಿ ಮಾತಾಡ್ತೀನಿ, ನಾನು ಯಾಕೆ ಹೇಳಿಲ್ಲ, ನಾನು ಹೇಳಲ್ಲ. ಅವ್ರಿಗೆ ಈಗ ಒಂದ್ ನಿಮಿಷ ಇರಿ ಸರ್, ನಿಮ್ಮ ಹತ್ರ ಇಷ್ಟಿದೆ ಇಷ್ಟಿದೆ ಅಲ್ವಾ, ತೆಗೆದು ನೋಡಿ. ಆಯಮ್ಮ ಜಾಸ್ತಿ ಮಾತು ನಾನು ಮಾತಾಡಿದ್ದೀನಿ. You don't want your child to learn English. ಯಾರು ಮಾತಾಡ್ತಾರೆ? ಮಾತಾಡ್ತಾರೆ? ಯು ಆರ್ ಟಾಕಿಂಗ್ ಬಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ರೈಟ್? ಹೌದು, ಕನ್ನಡ ಕನ್ನಡ ಇಲ್ಲ, ಕನ್ನಡ ಹೌದು, ಕನ್ನಡ ಪ್ರಿಫರೆನ್ಸ್ ಕೊಡ್ಬೇಕಲೇಬೇಕು ಸರ್ ಕನ್ನಡಗೆ. ಸರ್ ಅವನು ಮಾತ್ರ ನಮ್ ಕನ್ನಡದಲ್ಲೇ ಕಲೀಲಿ ಸಾಕು, ನನ್ ಕನ್ನಡ ಕಲೀಲಿ. Sir, even in the English we will speak in the home only, he can learn. But we should not leave local language here, sir. Firstly, whenever you come to room, you are talking Kannada. Sir, you don't know. Hey, ನಾನು ಕನ್ನಡನೇ ಮಾತಾಡೋದು. ನಾನು ಕನ್ನಡದಲ್ಲೇ ಮಾತಾಡೋದು ಸರ್, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ. ನಾನು ಕನ್ನಡ, ನೀವು ಕನ್ನಡ ಕಲೀಲಿ. ನೀವು ಬಂದಿದ್ರೆ ಒನ್ ಅಂಡ್ ಹಾಫ್ ಇಯರ್ ಆಗಿದೆ, ನೀವು ಕನ್ನಡ ಕಲೀಲಿ. ಇಲ್ಲ, ಈ ನೀವು ಕನ್ನಡ ಕಲೀಲೇಬೇಕು. ನಾನು ಇವಾಗ ಬಿಒ ಮಾತಾಡ್ತೀನಿ ಮೇಡಮ್, ಬಿಒ ಅವರು ಏನ್ ತಗೋತಾರಲ್ಲ ಡಿ, ಅವ್ರ ಮೇಲೆ ಅಯ್ಯೋ ಬಿಡಿ ಸರ್, ನೀವು ಭಯ ಪಡ್ಬೇಕಂತ ಏನಿಲ್ಲ ನಮ್ಗೆ. ನಿಮ್ಗೆ ಭಯ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ನೀವು ಮಾಡ್ತಾ, ನೀವು ನೀವ್ ಹೇಳ್ದಲ್ಲ ನಾವ್ ಹೇಳ್ಸ್ಕೊಡಕ್ ರೆಡಿ ಇಲ್ಲ ಸರ್. ಸಹರ್ ಹೌದು, ಈಗ ಮಾತಾಡ್ತೀನಿ ಸರ್. ಈಗ ಸರ್ ನೀವು ಬುಕ್ಸ್, ನೀವು ಬ್ಯಾಗ್ ತಗೊಳ್ಳಿ, ಇನ್ನೊಂದ್ ತಗೊಳ್ಳಿ, ಹೇಳಕ್ ಬರೋದಿಲ್ಲ. ನಾನು ತಗೊಳೋದಿಲ್ಲ ನಾನು ಹೋಗೋಣ, ಅದು ಹೋಗೋಣ ಮುಂದಕ್ಕೆ. ನಾನು ತಗೊಳಲ್ಲ ಬ್ಯಾಗ್ ತಗೊಳಲ್ಲ. ಇಂಗ್ಲಿಷ್ ಬರುತ್ತೆ, ಓಕೆ, ಮಹೇಶ್ ಅವ್ರು ಮಾತಾಡ್ತಾರೆ. ಇಫ್ ಹಿ ನೋಸ್ ಇಂಗ್ಲಿಷ್, ಹಿ ವಿಲ್ ಸ್ಪೀಕ್. ಅದರ್ ಎಲ್ಸ್ ಇನ್ ದಿಸ್ ಲೋಕಲ್ ಸಮ್ ದೇ ಡೋಂಟ್ ನೋ ಇಂಗ್ಲಿಷ್. ಹೌ ಸರ್, ಹೌ ಯು ಸ್ಪೀಕ್? ಐ ಯೂಸ್ ಟು ಮ್ಯಾನೇಜ್, ಐ ನೋ ಲಿಟಲ್ ಬಿಟ್ ಕನ್ನಡ. ಹೌ ಯು ಸ್ಪೀಕ್ ಸರ್? ಸೋ ಮೆನಿ ದೇ ಡೋಂಟ್ ನೋ ಇಂಗ್ಲಿಷ್, ದೇ ವಿಲ್ ಸ್ಪೀಕ್ ಓನ್ಲಿ ಕನ್ನಡ. ನೋ ಸರ್, ದೇರ್ ಇಸ್ ಎ, ಇಫ್ ವಿಲ್ ಗೋ ಕೇರಳ, ವಿ ಶುಡ್ ಟಾಕ್ ಮಲಯಾಳಂ. ಬಿಡಮ್ಮ ನೀನು, ಈ ಬಿಡಿ ಸರ್. ಈಗ ನನ್ಗೆ ಸರ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬಗ್ಗೆ ನಿಮ್ ಫೈಟ್ ಮಾಡ್ತೀನಿ ಬಿಡಿ ಸರ್. ಆಯ್ತು, ನಾನು ಕನ್ನಡ, ನಾನು ಕನ್ನಡದವನು. ನಾನು ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಲವ್, ಕನ್ನಡ ಅಂದ್ರೆ ಪ್ರಾಣ. ನಾನು ಕನ್ನಡ ಮಣ್ಣಲ್ಲಿ ಬದುಕ್ತಾ ಇದ್ದೀನಿ, ಕನ್ನಡ ನೀರಲ್ಲಿ ಬದುಕ್ತಾ ಇದ್ದೀನಿ, ಕನ್ನಡ ಗಾಳಿಯಲ್ಲಿ ಬದುಕ್ತಾ ಇದ್ದೀನಿ. ಕನ್ನಡನೇ ನನಗೆ ಪ್ರಾಣ. ಅದು ಬಿಟ್ಬಿಡಿ ಸರ್, ಬಿಟ್ಬಿಡಿ. ನಿಮಗೆ ಕನ್ನಡ ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ನಾವು ಅದನ್ನ ಹೋರಾಟ ಮಾಡೋಣ. ಈಗ ಒಂದ್ ನಿಮಿಷ, ನನಗೆ ಇಲ್ಲಿ ನನಗೆ ಬ್ಯಾಗ್ ಬೇಡ, ನೀವು ಕೊಡಲ್ವಲ್ಲ, ಇಸ್ ಓಕೆ, ಪರವಾಗಿಲ್ಲ, ನಾನು ಆಚೆ ಇನ್ನು ಒಂದನೇ ಕ್ಲಾಸ್ ಬುಕ್ಸ್ ತೆಗಿಸ್ತೀನಿ, ಕಳಿಸ್ತೀನಿ. ಅದು ಯಾಕೆ ನೀವು ಮುಂದಕ್ಕೆ ಸೇರಿಸ್ಕೊಂಡ್ರೆ ನಾನು ಫೀಸ್ ಎಲ್ಲ ಪೇ ಮಾಡಿದ್ದೀನಿ, ನಂದೇನಿದೆ ನಾನು ಮುಂದಕ್ಕೆ ಹೋಗೋಣ. ನಡೀರಮ್ಮ, ಥ್ಯಾಂಕ್ ಯು ಸರ್. ಕಮ್, ನಾನು ತಗೊಳಲ್ಲ ಬ್ಯಾಗ್, ತಗೊಳೋದಲ್ಲ. ಸೀನ್ಸ್ ದ ಚೈಲ್ಡ್ ಇಸ್ ಚೈಲ್ಡ್ ಇಸ್ ಬ್ಯಾಗ್ ಇಸ್